ಹೆಲೋ, ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ? ಇವತ್ತು ಮಸಾಲ ಮೀನ್ ಫ್ರೈಯನ್ನು ಯಾವ ರೀತಿ ಮಾಡೋದಂತ ಹೇಳಿಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಇದು, ತುಂಬ ಮಸಾಲವಾಗಿ ತುಂಬ ಚೆನ್ನಾಗಿರುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲ ಆಗಿ ಹೋಟೆಲ್ಗಳಲ್ಲಿ ಹೆಚ್ಚಾಗಿ ನೀವು ನೋಡ್ಬೋದು, ಮಸಾಲ ಮೀನ್ ಫ್ರೈ ಅಂತ ಹೇಳ್ತಾರೆ. ತುಂಬ ಈಸಿ ಇದೆ ಇದು, ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡೋದಂತ. ಅದಕ್ಕಿಂತ ಮೊದಲು, ಯಾರು ನನ್ನ ಚಾನಲಿಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ, ಎಲ್ಲರ ಜೊತೆ ಶೇರ್ ಮಾಡಿ ನನ್ನ ರೆಸಿಪಿಯನ್ನು. ಓಕೆ, ಇವಾಗ ನಾನು ಹೇಳ್ತೀನಿ ಯಾವ ರೀತಿ ಮಾಡೋದಂತ ಹೇಳಿ. ಫಸ್ಟಿಗೆ ನಾನಿಲ್ಲಿ ಮೆಣಸು ತೊಗೊಂಡಿದ್ದೀನಿ, ನೀವು ಬೇಕಿದ್ದರೆ ಮೆಣಸಿನ ಹುಡಿ ಕೂಡ ಯೂಸ್ ಮಾಡ್ಬೋದು. ಆದರೆ ಇಲ್ಲಿ ಮಸಾಲೆ ಸ್ವಲ್ಪ ಜಾಸ್ತಿ, ಆದ್ದರಿಂದ ನಾವು ಚಿಲ್ಲಿ ಪೇಸ್ಟನ್ನೇ ಯೂಸ್ ಮಾಡಿದರೆ ತುಂಬ ಒಳ್ಳೆಯದಂತ ಹೇಳಿ. ನೀವು ಸ್ವಲ್ಪ ಮಾಡೋದಾದರೆ ಇದು ಚಿಲ್ಲಿ ಉಂಟು ನೋಡಿ, ಪೌಡರ್ ಉಂಟು ನೋಡಿ, ಅದನ್ನು ಯೂಸ್ ಮಾಡ್ಬೋದು. ಸ್ವಲ್ಪ ನಾನಿಲ್ಲಿ ಜೀರಿಗೆ ಹಾಕಿದ್ದೀನಿ, ಒಂದು 4-5 ನಾನಿಲ್ಲಿ ಕಾಳಷ್ಟು ಮೆಣಸಿನ ಕಾಳನ್ನು ಯೂಸ್ ಮಾಡಿದ್ದೀನಿ, ಹಾಗೂ ಒಂದು ಸಣ್ಣ ತುಂಡಷ್ಟು ನಾನಿಲ್ಲಿ ಹುಳಿಯನ್ನು ಯೂಸ್ ಮಾಡಿದ್ದೀನಿ. ಇದನ್ನೆಲ್ಲವನ್ನು ಒಟ್ಟಿಗೆ ನಾವು ಗ್ರೈಂಡ್ ಮಾಡುವ. ಗ್ರೈಂಡ್ ಮಾಡೋದಕ್ಕಿಂತ ಮೊದಲು ಇದಕ್ಕೆ ಸ್ವಲ್ಪ ನಾನು ಕರಿಬೇವು ಸೊಪ್ಪನ್ನು ಹಾಕ್ತೀನಿ. ಓಕೆ, ಇದನ್ನು ಗ್ರೈಂಡ್ ಮಾಡಿದೆ, ನೈಸಾಗಿ ಗ್ರೈಂಡ್ ಮಾಡಿದರೆ ತುಂಬ ಒಳ್ಳೆಯದು ನೋಡಿ, ಈ ರೀತಿ ನೈಸಾಗಿ ಗ್ರೈಂಡ್ ಆಗಲಿ. ಆಮೇಲೆ ಇದನ್ನು ಒಂದು ಪಾತ್ರೆಗೆ ನಾವು ಹಾಕೋಣ, ಈ ಮಸಾಲವನ್ನೆಲ್ಲ. ಆಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು, ಮಿಕ್ಸಿ ತೊಳೆದ ನೀರನ್ನೇ ಹಾಕಿದರೆ ಸಾಕು. ಸ್ವಲ್ಪ ಅರಿಶಿನ ಹಾಕೋಣ, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಹಾಕೋಣ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಫಸ್ಟಿಗೆ ಮಸಾಲ ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿ, ಆಮೇಲೆ ಇದರ ಟೇಸ್ಟ್ ನೋಡಿ ಉಪ್ಪೆಲ್ಲ ಸರಿ ಉಂಟಾ ಅಂತೇಳಿ ಆಮೇಲೆ ಮೀನು ಹಾಕಿದರೆ ಆಯಿತು. ನೋಡಿ, ಈ ರೀತಿ ನೀರು ರೀತಿ ಇರಬೇಕು. ಇದಕ್ಕೆ ಸ್ವಲ್ಪ ಮಸಾಲ ಜಾಸ್ತಿ ಯೂಸ್ ಮಾಡ್ತೀವಿ ನೋಡಿ. ಆಮೇಲೆ ನಾವು ಇದಕ್ಕೆ ಸ್ವಲ್ಪ ವೆನಿಗರನ್ನು ಹಾಕೋಣ, ಸ್ವಲ್ಪ 1-2-3 ಹಣ್ಣಿಯಷ್ಟು ವೆನಿಗರ್, ಇಲ್ಲದಿದ್ರೆ ಲಿಂಬೆ ಹಣ್ಣನ್ನು ಕೂಡ ಹಾಕ್ಬೋದು ನೋಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವಿದಕ್ಕೆ ಮೀನನ್ನು ಹಾಕೋಣ ನೋಡಿ. ಇದು ನಾನಿಲ್ಲಿ ಮುರ ಮೀನು ಅಂತ ಹೇಳ್ತಾರೆ, ಇದರಲ್ಲಿ ಸ್ವಲ್ಪ ಮುಳ್ಳು ಕಮ್ಮಿ, ಮಾಂಸ ಜಾಸ್ತಿ ಇರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಇದು ಮುರ ಮೀನು ಅಂತ ಈ ಸೈಡೇ ಹೇಳ್ತಾರೆ ಇದಕ್ಕೆ. ನೀವು ಯಾವುದೇ ಮೀನು ಯೂಸ್ ಮಾಡ್ಬೋದು, ಇದೇ ಮೀನು ಬೇಕಂತ ಇಲ್ಲ. ಚೆನ್ನಾಗಿ ಮಸಾಲ ಒಳಗೆಲ್ಲ ಚೆನ್ನಾಗಿ ಹಾಕಬೇಕು, ಒಳ್ಳೆ ರೀತಿಯಲ್ಲಿ ಮಸಾಲ ಇದಕ್ಕೆ ಎಳಿಬೇಕು. ಚೆನ್ನಾಗಿ ಮಸಾಲದಲ್ಲಿ ಇದನ್ನು ಮುಳುಗಿಸಿ ಈ ರೀತಿ. ಓಕೆ, ನಾನು ಎಲ್ಲ ಮೀನನ್ನು ಮಸಾಲದಲ್ಲಿ ಇವಾಗ ಹಾಕಿದ್ದೀನಿ. ಇದನ್ನು ನಾನು ಸ್ವಲ್ಪ ಒಂದು ಗಂಟೆ ಆದರೂ ಹೀಗೆ ಬಿಡ್ತೀನಿ, ಚೆನ್ನಾಗಿ ಮಸಾಲ ಎಳಿಯಲಿ ಅಂತ ಹೇಳಿ. ಆಮೇಲೆ ಇದನ್ನು ಫ್ರೈ ಮಾಡೋಣ. ಓಕೆ, ನಾನಿವಾಗ ಒಂದು ಕಾವಲಿಟ್ಟಿದ್ದೀನಿ, ಅದರಲ್ಲಿ ನಾನು ತೆಂಗಿನೆಣ್ಣೆಯನ್ನು ಯೂಸ್ ಮಾಡಿ. ತೆಂಗಿನೆಣ್ಣೆಗಿಂತ ಬೆಸ್ಟ್ ಯಾವುದಿಲ್ಲ ಮೀನ್ ಫ್ರೈಗೆ, ತುಂಬ ಚೆನ್ನಾಗಾಗುತ್ತೆ, ಅದರ ಟೇಸ್ಟೇ ಬೇರೆ, ಸ್ಮೆಲ್ಲೇ ಬೇರೆ. ಹಾಗಾಗಿ ನಾನು ಇಲ್ಲಿ ತೆಂಗಿನೆಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಆಗ ನೋಡಿ, ಸ್ವಲ್ಪ ಈ ರೀತಿ ಮಸಾಲದಲ್ಲಿ ಮುಳುಗಿಸಿ ಈ ರೀತಿ ಒಂದೊಂದಾಗಿ ಫ್ರೈ ಮಾಡಲಿಕ್ಕೆ ಇಡೋಣ. ಫ್ರೈ ಮಾಡುವಾಗ ಇವಾಗ ತುಂಬ ಮಸಾಲ ಹಾಕಬೇಡಿ, ಸ್ವಲ್ಪ ಈ ರೀತಿ ಮುಳುಗಿಸಿದರೆ ಸಾಕು, ಉಳಿದ ಮಸಾಲ ಹಾಗೇ ಇರಲಿ ಅದರಲ್ಲಿ ನೋಡಿ. ಈ ರೀತಿ ಎಲ್ಲವನ್ನು ಫ್ರೈ ಮಾಡಲಿಕ್ಕೆ ಇಡೋಣ. ಫ್ರೈ ಮಾಡುವಾಗ ಮೀಡಿಯಮ್ ಫ್ಲೇಮಲ್ಲೇ ಇಡಿ, ತುಂಬ ಜೋರಾಗಿ ಇಡಬೇಡಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ತುಂಬ ಒಳ್ಳೆ ರೀತಿಯಲ್ಲಿ ಫ್ರೈ ಆಗುತ್ತೆ, ದೊಡ್ಡ ಮೀನು ಎಲ್ಲ ಫ್ರೈ ಮಾಡುವಾಗ. ಓಕೆ, ನಾನೀಗ ಗ್ಯಾಸನ್ನು ಮೀಡಿಯಮಲ್ಲಿ ಇಟ್ಟಿದ್ದೀನಿ, ಹಾಗೂ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ ಚೆನ್ನಾಗಿ. ಓಕೆ ನೋಡಿ, ಮೇಲ್ಗಡೆ ಮಸಾಲೆ ಎಲ್ಲ ಸ್ವಲ್ಪ ಡಲ್ ಆಗಿ ಬಂದಿದೆ ನೋಡ್ಬೋದು ನೀವು, ಅಂದರೆ ಸರಿಯಾಗಿ ಇನ್ನೊಂದು ಸೈಡ್ ಸರಿಯಾಗಿ ಫ್ರೈ ಆಗಿದೆ ಅಂತ ಹೇಳಿ. ಇವಾಗ ನಾನು ಫ್ರೈ ಅಂದರೆ ಟರ್ನ್ ಮಾಡ್ತಾ ಇದ್ದೀನಿ ನೋಡಿ, ಈ ರೀತಿ ನೋಡಿ, ಸರಿಯಾಗಿ ಫ್ರೈ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು. ಓಕೆ, ಇವಾಗ ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಫ್ರೈ ಆಗಲಿ. ಗ್ಯಾಸನ್ನು ನಾನು ಮೀಡಿಯಮಲ್ಲೇ ಇಟ್ಟಿದ್ದೀನಿ ನೋಡಿ, ಇನ್ನೊಂದು ಸೈಡ್ ಕೂಡ ಇವಾಗ ಸರಿಯಾಗಿ ಫ್ರೈ ಆಗಿದೆ. ಇವಾಗ ನಾನು ಮಧ್ಯ ಇದ್ದಿದ್ದನ್ನು ಫಸ್ಟಿಗೆ ತೆಗಿತೀನಿ, ಯಾಕೆಂದರೆ ಮಧ್ಯ ಯಾವುದಿರುತ್ತೆ ಅಲ್ಲಿ ಗ್ಯಾಸ್ ಸ್ವಲ್ಪ ಫಾಸ್ಟ್ ಇರುತ್ತೆ, ಅದು ಸರಿಯಾಗಿ ಫ್ರೈ ಆಗಿರುತ್ತೆ. ಸೈಡಲ್ಲಿರುವುದು ಸ್ವಲ್ಪ ಇದಾಗಿರುತ್ತೆ, ಹಾಗಾಗಿ ಸೈಡಲ್ಲಿರುವುದನ್ನು ನಾನು ಹಾಗೆ ಬಿಟ್ಟು ಮಧ್ಯ ಇದ್ದ ಮೀನನ್ನು ಮಾತ್ರ ತೆಗಿತಾ ಇದ್ದೀನಿ.
ಮೆಲ್ಲನೆ ತೆಗೀರಿ ಈ ರೀತಿ. ಓಕೆ, ಇವಾಗ ಈ ಮೀನನ್ನು ನಾನು ಸೈಡಿಗೆ ಇಡ್ತೀನಿ. ಇದು ಯಾಕೆಂದರೆ ಸ್ವಲ್ಪ ಫ್ರೈ ಆಗಬೇಕು. ಆಮೇಲೆ ನೋಡಿ ಮಸಾಲೆ ಉಂಟು ನೋಡಿ, ಆ ಪಾತ್ರೆಯಲ್ಲಿ ಉಳಿದಿತ್ತು ಮಸಾಲೆ ಇತ್ತು ನೋಡಿ, ಅದನ್ನು ತೆಗೆದು ನಾನು ಅದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕಿದ್ದೀನಿ. ನೀರು ಹಾಕಿ ನಾನು ಇವಾಗ ಇಲ್ಲಿ ಸೈಡ್ಗೆ ಎಣ್ಣೆ ಉಂಟು ನೋಡಿ, ಅದಕ್ಕೆ ಹಾಕ್ತಾ ಇದ್ದೀನಿ ಸ್ವಲ್ಪ ನೋಡಿ ಈ ರೀತಿ. ಇದನ್ನೀಗ ಚೆನ್ನಾಗಿ ನಾವು ಫ್ರೈ ಮಾಡಬೇಕು ನೋಡಿ. ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಸ್ವಲ್ಪ ಗ್ಯಾಸನ್ನು ನೀವು ಫಾಸ್ಟಲ್ಲಿ ಇಡಿ, ಯಾಕೆಂದರೆ ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು, ಕೆಂಪಾಗಬೇಕು ನೋಡಿ. ಇದೇ ರೀತಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡ್ತಾ ಇದ್ದೀರಲ್ಲ, ಸರಿಯಾಗಿ ಎಣ್ಣೆ ಎಲ್ಲ ಸೈಡಲ್ಲಿ ಬಿಡಬೇಕು. ತುಂಬ ಚೆನ್ನಾಗಾಗುತ್ತೆ ಈ ರೀತಿ ಫ್ರೈ ಮಾಡಿದರೆ ನೋಡಿ. ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಮಧ್ಯ ಮಧ್ಯ, ಅದು ಸ್ವಲ್ಪ ಡ್ರೈ ಆಗುವಾಗ ನಾನು ನೀರು ಹಾಕ್ತೀನಿ, ಯಾಕೆಂದರೆ ಮಸಾಲ ಇನ್ನೂ ಕೂಡ ಸರಿಯಾಗಿ ಕೆಂಪಾಗಬೇಕು, ಅಷ್ಟು ಫ್ರೈ ಆಗಬೇಕು. ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನು ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ಇದರಿಂದ ಏನಾಗುತ್ತೆ ಅಂದರೆ ನಾವು ಹಾಕಿದ ಮಸಾಲ ಕಪ್ಪಾಗೋದಿಲ್ಲ, ಅಂದರೆ ಕರಂಚುತ್ತೆ ಅಂತ ಹೇಳ್ತೀವಿ ನೋಡಿ, ಆ ರೀತಿ ಆಗೋದಿಲ್ಲ, ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಮಧ್ಯೆ ಮಧ್ಯೆ ನೋಡಿ ಈ ರೀತಿ ನೀರು ಹಾಕಿ ನೀವು ಫ್ರೈ ಮಾಡಿದರೆ ನೋಡ್ತಾ ಇದ್ರಲ್ಲ ಮಸಾಲೆ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಉಂಟು ನೋಡಿ. ಇಷ್ಟು ಫ್ರೈ ಆದರೆ ಸಾಕು, ಇವಾಗ ನಾನು ಫ್ರೈ ಮಾಡಿಟ್ಟ ಮೀನು ಉಂಟು ನೋಡಿ ಅದರಲ್ಲಿ ಹಾಕ್ತಾ ಇದ್ದೀನಿ. ಈ ರೀತಿ ತುಂಬ ಚೆನ್ನಾಗಿ ಆಗುತ್ತೆ ಇದು, ಮಸಾಲೆ ಎಲ್ಲ ತಿನ್ನಲಿಕ್ಕೆ ತುಂಬ ಟೇಸ್ಟಾಗಿರುತ್ತೆ. ನೋಡಿ ಈ ರೀತಿ ಮಸಾಲವನ್ನೆಲ್ಲದಕ್ಕೆ ನಾನು ಹಾಕ್ತಾ ಇದ್ದೀನಿ. ಈ ಫ್ರೈ ಆದ ಕಪ್ಪು ಮಸಾಲ ಅಂದರೆ ಫ್ರೈ ಆಗುತ್ತೆ ನೋಡಿ, ಅದೇ ತಿನ್ನಲಿಕ್ಕೆ ತುಂಬ ಟೇಸ್ಟ್ ಇರುತ್ತೆ ನೋಡಿ. ಈ ರೀತಿ ಒಂದು ಎರಡು ಮೂರು ಸಲ ಮೇಲೆ ಕೆಳಗೆ ಮಾಡಿದರೆ ಆಯಿತು. ನೀವು ಸರಿಯಾಗಿ ಗ್ಯಾಸನ್ನು ಇನ್ನೊಮ್ಮೆ ನಾನು ಸ್ಲೋಲಿ ಇಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಡ್ತೀನಿ, ಅದರೊಟ್ಟಿಗೆ ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ, ಮಸಾಲೆ ಎಲ್ಲ ಎಳಿಲಿ ಅಂತ ಹೇಳಿ. ನೋಡ್ತಾ ಇದ್ರಲ್ಲ ಟರ್ನ್ ಮಾಡ್ತಾ ಇದ್ದೀನಿ ನಾನು. ಇದೇ ರೀತಿ ನೀವು ಎಲ್ಲ ಮೀನನ್ನು ಫ್ರೈ ಮಾಡಿ ತೆಗೆದ್ರೆ ಆಯಿತು, ತುಂಬ ಚೆನ್ನಾಗಾಗುತ್ತೆ. ತೆಂಗಿನೆಣ್ಣೆ ಸ್ಮೆಲ್ಲು, ಆ ಮಸಾಲ ಒಂದು ಫ್ರೈ ಆದ ಸ್ಮೆಲ್ ಎಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ. ಓಕೆ, ಇವಾಗ ರೆಡಿಯಾಗಿದೆ ಇದು. ಇವಾಗ ನಾನು ಒಂದೊಂದನ್ನೇ ತೆಗಿತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟಂತೆ ಇದು. ಮಸಾಲವನ್ನೆಲ್ಲ ಇದರ ಮೇಲೆ ಹಾಕೋಣ. ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ಹಾಗೂ ತುಂಬ ಟೇಸ್ಟಿಯಾಗಿರುತ್ತೆ. ಜಸ್ಟ್ ನೀವು ಊಟ ಮಾಡ್ಬೋದು ಇದರಲ್ಲಿ, ಚೆನ್ನಾಗಿ ಊಟ ಮಾಡ್ಬೋದು. ಗೊತ್ತಾಯ್ತಲ್ಲ ಮಸಾಲೆ ಫ್ರೈಯನ್ನು ಯಾವ ರೀತಿ ಮಾಡೋದಂತ ಹೇಳಿ. ಸುಮಾರು ವಿಧ ಉಂಟು ಇದರಲ್ಲಿ, ಇದು ಕೂಡ ಒಂದು ವಿಧ. ನೀವು ಬೇಕಿದ್ರೆ ನಾನು ಹೇಳಿದ್ದೆಲ್ಲ ಚಿಲ್ಲಿ ಪೌಡರ್ ಕೂಡ ಇದಕ್ಕೆ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಾಗುತ್ತೆ. ಜಸ್ಟ್ ಟ್ರೈ ಮಾಡಿ ನೋಡಿ, ಯಾರಿಗೆ ಮೀನೆಲ್ಲ ಇಷ್ಟ ಅವರು ಖಂಡಿತ ಟ್ರೈ ಮಾಡಿ ನೀವು ಈ ರೀತಿ ಒಮ್ಮೆ. ಸುಮಾರು ಸಲ ನಾವು ಸ್ವಲ್ಪ ಮಸಾಲೆ ಹಾಕಿ ಫ್ರೈ ಮಾಡ್ತೀವಿ, ಆದರೆ ಇದೇ ರೀತಿ ಫ್ರೈ ಮಾಡಿ ಒಮ್ಮೆ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಎಲ್ಲರಿಗೂ, ನಿಮ್ಮ ಮನೆಯವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು. ಚೆನ್ನಾಗಿ ಉಪ್ಪು ಖಾರ ಹುಳಿ ಎಲ್ಲ ಎಳೆದಿರುತ್ತೆ ಮೀನಿಗೆ, ತುಂಬ ಟೇಸ್ಟಾಗಿ ಬರುತ್ತೆ ಇದು. ಪ್ರಾನ್ಸ್ ಕೂಡ ನೀವು ಇದೇ ರೀತಿ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಓಕೆ, ಖಂಡಿತ ನಿಮಗೆ ಇಷ್ಟ ಆಗಿರ್ಬೋದು. ಯಾರಿಗೆಲ್ಲ ಇಷ್ಟ ಆಯಿತು ಅಥವಾ ಫಿಶ್ ಯಾರಿಗೆಲ್ಲ ಇಷ್ಟ ಅವರು ಇವಾಗಲೇ ನೋಡಿದ ತಕ್ಷಣ ಇವಾಗಲೇ ಲೈಕ್ ಮಾಡಿ, ಲೈಕ್ ಮಾಡಲೊಂದು ಮರಿಬೇಡಿ. ಹಾಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ನನ್ನ ಚಾನಲ್ಗೆ ಅವರು ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದರೆ ಡೈಲಿ ನಾನು ವೀಡಿಯೋಸ್ ಹಾಕ್ತೀನಿ, ಅದು ನಿಮಗೆ ಸಿಗಲಿ ಅಂತ ಹೇಳಿ, ಡೈಲಿ ಮಿಸ್ ಆಗಬಾರ್ದು ಅಂತ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.